ಗೋಪಂಧು ದಾಸ್. ಒರಿಸ್ಸಾದಲ್ಲಿ ಹುಟ್ಟಿದ ವೀರ ದೇಶ ಭಕ್ತರು. ವಿದ್ಯಾರ್ಥಿಯಾಗಿದ್ದಾಗ ನ್ಯಾಯಕ್ಕಾಗಿ ಹೋರಾಡಿದರು. ಜೀವನದುದ್ದಕ್ಕೂ ಸ್ವಾತಂತ್ರ್ಯ ವೀರರಾಗಿ, ವಕೀಲರಾಗಿ, ಶಾಸಕರಾಗಿ, ಪತ್ರಿಕಾಕರ್ತರಾಗಿ ನ್ಯಾಯಕ್ಕಾಗಿ ಹೋರಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಅಮೋಘವಾದದ್ದು. ಪ್ರವಾಹ ಪೀಡಿತರಿಗೆ, ರೋಗಿಗಳಿಗೆ, ಬಡವರಿಗೆ ಅವರು ಮಾಡಿದ ಸೇವೆ ಉಜ್ವಲ. ಕೇಶವ ಬಲಿರಾಮ ಹೆಡಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು. ಜಾತಿ ಮತಗಳ ವ್ಯತ್ಯಾಸವನ್ನು ಮರೆತು ಎಲ್ಲರೂ ದೇಶ ಸೇವೆಗೆ ಮುಡಿಪಾಗಬೇಕೆಂದು ಅವರ ಬಯಕೆ. ಅವರೇ ಈ ಸರ್ವಾರ್ಪಣಕ್ಕೆ ಮೇಲ್ಪಂಕ್ತಿ. ಕೇಶವ ಬಲಿರಾಮ ಹೆಡಗೇವಾರ್ ಸರಳ ಸ್ನೇಹಮಯ ವ್ಯಕ್ತಿತ್ವದವರು. ಮಾಸ ಗೊಳವಲಕರ್ ಗುರೂಜಿ ಎಂದು ಭಾರತದಾದ್ಯಂತ ಪರಿಚಿತರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು. ರಾಷ್ಟ್ರೀಯ ಸೇವೆಗೆ ತನು ಮನ ಧನಗಳನ್ನರ್ಪಿಸಿದ ಅವರ ವ್ಯಕ್ತಿತ್ವ ಹಿಮಾಲಯದಂತೆ ಹಿರಿದು, ಅಗ್ನಿಯಂತೆ ಪರಿಶುದ್ಧ, ಹೂವಿನಂತೆ ಮೃದು. ಧೀರ ಧೀಮಂತ ಮಹಾನಾಯಕರು ಈ ಮಾಸ ಗೋಳವಲಕರ್. ರಾಜೇಂದ್ರ ಪ್ರಸಾದ್ ಯುಧಿಷ್ಠಿರನಂತೆ ಆಧುನಿಕ ಕಾಲದಲ್ಲಿ ಅಜಾತಶತ್ರು, ದೈವ ಭಕ್ತ, ತ್ಯಾಗಿ, ಬುದ್ಧಿಶಾಲಿಯಾಗಿ ಬಾಳಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾದ ಮಹಾನಾಯಕ. ಸರಳ ಜೀವನ, ಉನ್ನತ ವಿಚಾರಗಳ ಪ್ರತಿಮೂರ್ತಿ. ಸ್ವಾತಂತ್ರ್ಯ ಹೋರಾಟಗಾರ, ಈ ಯುಗದ ರಾಜರ್ಷಿ ರಾಜೇಂದ್ರ ಪ್ರಸಾದ್. ಬಿಆರ್ ಅಂಬೇಡ್ಕರ್ ಇತರರು ಕೀಳು ಎಂದು ಕಾಣುತ್ತಿದ್ದ ಜಾತಿಯಲ್ಲಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿ ಅನ್ಯಾಯದ ವಿರುದ್ಧ ಹೋರಾಡಿದ ಧೀರ. ಬಾಳಿನುದ್ದಕ್ಕೂ ಜ್ಞಾನಕ್ಕಾಗಿ ಹಂಬಲಿಸಿದ ವಿದ್ಯಾರ್ಥಿ ವಿದ್ವಾಂಸ. ಸ್ವತಂತ್ರ ಭಾರತದ ಆಡಳಿತಕ್ಕೆ ಅಡಿಪಾಯವಾಗಿ ಸಂವಿಧಾನವನ್ನು ಸಿದ್ಧಪಡಿಸಿದ ರಾಜ್ಯಶಾಸ್ತ್ರ ವಿಶಾರದ ಬಿ ಆರ್ ಅಂಬೇಡ್ಕರ್.